ಸೊ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೆಂಕಟೇಶ್, ನಿಮ್ಮ ಮೇಲೂ ಕೂಡ ಆರೋಪ ಇದೆ. ತಾವು ಕಾರ್ಪೊರೇಟರ್ ಆಗಿ ಬಂದಿದ್ದೀರಿ, ತಮ್ಮ ಮೇಲೆ 420 ಕೇಸ್ ಇದೆ, ಆರೋಗ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿದ್ದೀರಿ ನೀವು. ಕೇಸ್ ಇದ್ದವರು ತಾವು ಒಪ್ಕೊಳ್ಳೋದೇ ತಪ್ಪು, ತಮ್ಮ ತಂದೆ ಹಿರಿಯ ರಾಜಕಾರಣಿಗಳಿದ್ದಾರೆ, ಅವ್ರು ಹೇಳಿದ್ರೋ ಇಲ್ವೋ, ಅಥವಾ ಒಟ್ಟಿನಲ್ಲಿ ವಿರೋಧ ಪಕ್ಷದಿಂದ ಪ್ರಬಲ ವಿರೋಧ ಇದೆ ನಿಮ್ಮ ಮೇಲೆ? ಹೌದು ಅಮಿತ್ ಅವರೇ, ನಾನು ಒಪ್ಕೊಂತೀನಿ. ಈಗ ನಾನು ಚುನಾವಣೆ ನಿಂತಾಗ ನಾನು ಒಂದಷ್ಟು ಡಿಕ್ಲರೇಷನ್ ಅಂತ ಕೊಟ್ಟಿದ್ದೀನಿ. ನಾನು ಇನ್ನು ಚುನಾವಣೆಗೆ ನಿಂತಾಗ ನನ್ನ ಅಸೆಟ್ಸ್ನ ನಾನು ಡಿಕ್ಲೇರ್ ಮಾಡಿದ್ದೀನಿ. ಈಗ ನಮ್ಮ ತಂದೆಯವ್ರ ಮೇಲೆ ರಾಜಕೀಯವಾದಂಥ ಒಂದು ಪಿತಂತ್ರಿ ಅನ್ನೋದು ಇದು ಷಡ್ಯಂತ್ರವನ್ನು ಮಾಡಿ ಇದು ಕೇಸನ್ನು ಹಾಕಿದ್ರು. ಆ ಕೇಸಲ್ಲಿ ಯಾರು ಅದು ಗೊತ್ತಾ ಹೋಗಲಿ, ಯಾರು ಹೇಳಿ ಇರ್ಬೋದು, ನಮ್ಮೆಲ್ಲೇ ಇರ್ಬೋದು, ನಿಮ್ಮವರೇ ನಮ್ಮವರೇ ಇರ್ಬೋದು. ಅರ್ಥ ಆಯ್ತಾ? ಯಾರು ಅಂತ ಅನ್ಸ್ಬೋದು ಅದು ಕಾಲ ಬಂದಾಗ ಸಂದರ್ಭ ಬಂದಾಗ ಹೇಳ್ತೀವಿ. ಅದಿಲ್ಲ ಅಂದ್ರೆ ಯಾರು ಮಾಡ್ತಾ ಇದ್ರೆ ಅನ್ನೋದು ಗೊತ್ತು ನಿಮಗೆ. ದಿನೇಶ್ ಕಲ್ಲಳ್ಳಿ ಅನ್ನೋರು ಕೇಸ್ ಕೊಟ್ಟಿದ್ದ. ನಾನು ಇವಾಗ ಹೆಸರು ಹಿಂದೆ ಯಾರು ಬೇಕಲ್ಲ, ನಾನು ಹೆಸರೇನು ಇವಾಗ ಹೇಳಲ್ಲ. ಈ ಕೇಸು ಫೈಲ್ ಆಗಿ ಎಲ್ಲ ಆಗ್ಲಿ ಕೋರ್ಟ್ಗೆ, ನಾನು ಆಮೇಲೆ ಮತ್ತೆ ನನ್ನ ಮಗ ಆಗ್ಲಿ ನಾನಾಗ್ಲಿ ನಿಮ್ ಪಕ್ಷದವರ ಬೇರೆಯವರ ಅದು ನಾನು ಎಲ್ಲ ಇರ್ಬೋದು. ಇದು ಶಾಸ್ತ್ರ ಒಂದಿದೆ ಸ್ವಾಮಿ, ದುಷ್ಮನ್ ಕಾರ್ಯ ಅಂದ್ರೆ ಬಗಲ್ ಮೇ ಅಂತ. ಹಂಗೆ ನಿಮ್ ಪಕ್ಕದಲ್ಲೇ ಇರೋರೇ ಹೇಳ್ಬಿಟ್ನಲ್ಲ. ಈಗ ನೀವು ಒಂದಷ್ಟು ಹೇಳಿದ್ರಿ, ನಾನು ಡಿಕ್ಲರೇಷನ್ ಮಾಡಿದ್ದೀನಿ. ಇವತ್ತು ನನ್ನ ಮನೆಗೆ ಲೋಕಾಯುಕ್ತದವ್ರು ಬಂದರು. ಲೋಕಾಯುಕ್ತದಲ್ಲಿ ನೀವು ಏನು ಟಿವಿನಲ್ಲಿ ತೋರಿಸಿದ್ರಿ, ಹಾಂ, ಅದು ಯಾವುದು ನಾನು ಡಿಕ್ಲೇರ್ ಮಾಡಿದ್ದಂಥ ಇದ್ದಿದ್ದಂಥ ಆಸ್ತಿ ನೀವು ಹೇಳಿದ್ರಿ. ನಾನು ಈಗಾಗಲೇ ಯಾವ್ಯಾವ ಬ್ಯಾಂಕಲ್ಲಿ ನನ್ನ ಇಂಡಸ್ಟ್ರಿಯಲ್ ಶೆಡ್ಸ್ನ ಕಟ್ಟಲಿಕ್ಕೆ ಲೋನ್ ತಗೊಂಡಿದ್ದೀನಿ. ಜಯನಗರದಲ್ಲಿ ಒಂದು ಫ್ಲಾಟ್, ಹೌದು, ಜಯನಗರದಲ್ಲಿ ಒಂದ್ ನಿಮಿಷ ಹೇಳ್ತಾ ಹೋಗ್ತೀನಿ. ನಾನು ನೋಡಿ, ಇಲ್ಲಿ ಕೊರೋಲಾ ಕಾರು ಡಿಕ್ಲೇರ್ ಮಾಡೀನಿ 2 ವರ್ಷದಿಂದೇನೆ. ಅರ್ಥ ಆಯ್ತಾ? ಇನೋವಾ ಕಾರು ಡಿಕ್ಲೇರ್ ಮಾಡಿದ್ದೀನಿ. ಒಂದು ಇನ್ನೂ ಒಂದು ಕಾರ್ ಇತ್ತು, ಆ ಕಾರ್ ಆಕ್ಸಿಡೆಂಟ್ ಆಯ್ತು, ಮಾರಾಕಿದ್ದೀನಿ. ಟ್ರ್ಯಾಕ್ಟರ್ ಇತ್ತು, ಅದು ಡಿಕ್ಲೇರ್ ಮಾಡಿದ್ದೀನಿ. ಒಂದು ಸಣ್ಣ TVS ಇತ್ತು, ಅದು ಡಿಕ್ಲೇರ್ ಮಾಡಿದ್ದೀನಿ. ಆ TVS ಮಾರಿದ್ದೀನಿ, ಅದನ್ನು ಕೂಡ ನಾನು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ರಿಟರ್ನ್ಸ್ ಅಲ್ಲಿ ಫೈಲ್ ಮಾಡ್ಕೊಂಡಿದ್ದೀನಿ. 2 kg ಚಿನ್ನ ಸಿಕ್ತು ಅಂತ ನೀವು ಮಾಹಿತಿ ನಾನು ಅವತ್ತು ಅಂದಾಜು ನಾನೇನು ಹೇಳಿದ್ದೀನಿ, ಅಂದಾಜು ಆಸ್ತಿ ಚಿನ್ನ 2.5 kg. ನನ್ನ ಎಂಟಿ ಹೆಸರಲ್ಲಿ ಅಂದಾಜು 1.75 kg. ನಾನು ಅವತ್ತು ಎಲೆಕ್ಷನ್ ನಿಂತಾಗ ನನ್ನ ರಿಟರ್ನ್ಸ್ ಇತ್ತು, ನನ್ನ ಹತ್ರ ದುಡ್ಡಿತ್ತು, ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ ಅವತ್ತೇ ನಾನು ಎಲೆಕ್ಷನ್ ನಿಂತಾಗ ನಿಮಗೆ ತೋರಿಸಿದ್ದೀನಿ. ಹೌದು, ಆಮೇಲೆ 10 kg ಬೆಳ್ಳಿ ಇದೆ ಅಂತ ನಾನು ಅವತ್ತೇ ನಾನು ಡಿಕ್ಲೇರ್ ಮಾಡಿದ್ದೀನಿ ಎಲೆಕ್ಷನ್ ನಿಂತಾಗ. ಇವತ್ತು ಅವ್ರು ಬಂದು ಸತ್ಯ ನೋಡಿದಾಗ ಸತ್ಯ, ಹೌದು 9.5 kg ಇರೋದು. ಏನು ನಾವು ಡಿಕ್ಲೇರ್ ಮಾಡಿಲ್ಲ ಇಲ್ಲಿ? ನಾ ಕಗ್ಲಿಪುರದಲ್ಲಿ ಜಮೀನು 4 ಎಕರೆ 20 ಗುಂಟೆನೆ ಇರೋದು. ಇಲ್ಲಿ ಏನಾಗಿದೆ ಅಂದರೆ ನಿಮಗೆ ಮಾಹಿತಿ ಕೊಡಬೇಕಾದ್ರೆ ಇಲ್ಲಿ ಇಲ್ದನ ಹತ್ರ ಮಾಜರ್ ರಿಪೋರ್ಟ್ ಇದೆ. ಮಾಜರಲ್ಲಿ ಏನು ಮಾಡಿದ್ದಾರೆ, ಪಾಣಿನೂ ಇದೆ ಪ್ಲಸ್ ಸೇಲ್ ಡೀಡು ಇದೆ. ಯಾವುದಕ್ಕೆ ಪಾಣಿ? ಇರೋ ಸೇಲ್ ಡೀಡ್ಗೆ ತಾನೇ ಪಾಣಿ. ನೀವು ಎಲ್ಲ ಟೋಟಲ್ಲು ಪಾಣಿನಲ್ಲಿರೋದು ಒಂದು 2 ಎಕರೆ ಲೆಕ್ಕ ಹಾಕ್ಕೊಂಡು, ಸೇಲ್ ಡೀಡಲ್ಲಿ ಇರೋದು 2 ಎಕರೆ ಲೆಕ್ಕ ಹಾಕ್ಕೊಂಡು ಎಲ್ಲ ಸೇರಿಸ್ಬಿಟ್ಟು ಒಟ್ಟಾಗೆ ನೀವು 10-15 ಎಕರೆ 20 ಎಕರೆ ಅಂತಂದ್ರೆ ನನಗೆ ಏನು ಹೇಳಿ ಹೇಳಿ? ನನ್ನ ಆಮೇಲೆ ನನ್ನ ತಾಯಿ ಹೆಸರಿನೊಳಗೆ ಆಮೇಲೆ ಮಾಜರ್ ಮಾಡಿದಾಗ, ಒಂದು ನಿಮಿಷ, ಮಾಜರ್ ಮಾಡಿದಾಗ ನನ್ನ ಹೆಸರಲ್ಲಿ ಈಗ ಒಂದು ನಿಮಿಷ ಆಗಿದ್ದಾರೆ. ಒಂದು ನೀವು ತೋರಿಸ್ತಾ ಇದ್ರೆ ಇಷ್ಟೊತ್ತು ಒಂದು ರೂಬಿ ಚೈನು ಅಂತ, ರೂಬಿ 37 gram ರೂಬಿ. 37 gram ಎಲ್ಲಿದೆ ಇಂಡಿಯಾ ಒಳಗೆ? ಚಡ್ಡಪ್ಪ ರೂಬಿ 37 gram ಒಂದು ರೂಬಿ ಚೈನು, 37 gram ರೂಬಿ ಅಂತ ಅದರಲ್ಲಿ ಪ್ರಕಟಣೆ ಬಂದಿದೆ. ಇಲ್ಲಿ ಯಾವ್ದು ಅಕ್ರಮ? ಅಕ್ರಮ ಅಂದ್ರೆ ಯಾವ್ದು ಅಕ್ರಮ? ನಾನು ಆಸ್ತಿ ಹಾಕೊಂಡಿದ್ದೀನಿ, ನಾನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಿದ್ದೀನಿ. ಎಷ್ಟು ರಿಟರ್ನ್ಸ್ ಫೈಲ್ ಮಾಡಿದ್ದೀನಿ? ನನ್ನ ವರ್ಷದ ಆದಾಯ 1.55 crore ಡಿಕ್ಲೇರ್ ಮಾಡಿದ್ದೀನಿ. ನಮ್ಮ ತಾಯಿ ಇದು 33 lakh ಡಿಕ್ಲೇರ್ ಮಾಡಿದ್ದಾರೆ. ಬಾಡಿಗೆನಲ್ಲೇ ಬಂದಿರೋದು ನಾವು ತಗೊಂಡಿರೋದು. ಒಟ್ಟು ನಿಮಗೆ ಬಾಡಿಗೆ ಎಷ್ಟು ಬರುತ್ತೆ ತಿಂಗಳಿಗೆ? ನಂದು 1.55 crore ವರ್ಷಕ್ಕೆ ಬರುತ್ತೆ ಬಾಡಿಗೆ. ಅದರಲ್ಲಿ 30,49,000 ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೀನಿ, ಅಪಾರ್ಟ್ ಫ್ರಮ್ ಸರ್ವಿಸ್ ಟ್ಯಾಕ್ಸ್. ಅದರ ಮೇಲೆ 10% ಅಂದರೆ ಸುಮಾರು 10 lakh ಸರ್ವಿಸ್ ಟ್ಯಾಕ್ಸ್ ಕಟ್ಟಿದ್ದೀನಿ.
ಈಗ ನೀವು 45 ಲಕ್ಷ ರೂಪಾಯಿ ನಾನು ಟ್ಯಾಕ್ಸ್ ಅವೆಲ್ಲ ಮಾಡಿದ್ದೀನಿ ಯಾವುದೇ, ನಾನು ಕೋಟೆಲ್ ಪೋ ಮಾಡ್ತೀನಿ, ಯಾಕೆಂದ್ರೆ ನನ್ನ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಲ್ಲಿ ಯಾವ ಶೆಡ್ ಯಾವತ್ ಯಾವತ್ ತಗೊಂಡಿದ್ದೀನಿ. ಆಮೇಲೆ ದಾಖಲೆಗಳಿದ್ರೆ ವೆಂಕಟೇಶ್ ಪೋರ್ಟಲ್ ಪ್ರೂವ್ ಮಾಡಿ ನೀವು ಮಾಡ್ತೀವಿ. ಎರಡನೇದು ಈಗ ನಿಮ್ಮ ಮೇಲೆ ಕೇಸ್ ಬಂದ್ಬಿಟ್ಟಿದೆ, ನೀವು ಆರೋಗ್ಯ ಸ್ಥಾಯಿ ಸಮಿತಿಯಾಗಿ ಮುಂದುವರಿತೀರೋ ಅಥವಾ ರಾಜೀನಾಮೆ ಕೊಡ್ತೀರಾ? ಸ್ವಲ್ಪ ಇವತ್ತು ಎಷ್ಟು ಜನ ರಾಜಕಾರಣಿಗಳು ಎಲ್ಲರೂ ಕನ್ವಿಕ್ಟ್ ಆಗಿರೋ ಆಗೋಗ್ಬಿಟ್ಟಿದಾರೆ? ಸರ್ ರಾಜೀನಾಮೆ ಕೊಡಲ್ಲ ನೀವು? ನಾ ಕೊಡೋದಿಲ್ಲ. ರೈಟ್ ಸರ್, ಅದ್ರ ಜೊತೆಗೆ ಇನ್ನೊಂದೆರಡು ಅನುಮಾನ ಕ್ಷೇತ್ರದಲ್ಲಿ ಮಾಡ್ತೀನಿ ಹೇಳಿ. ಅದರೊಳಗೆ ಪತ್ರಿಕೆಗಳು ಎಲ್ಲ ಪತ್ರಿಕೆಗಳು ಬಂದಿದೆ. ನನ್ನ ತಾಯಿ ಹೆಸರು ನನಗಿರ್ತಕ್ಕಂಥದ್ದು 1 ಎಕರೆ 4 ಕುಂಟೆ RMS ಇಂಟರ್ನ್ಯಾಷನಲ್ ಸ್ಕೂಲು, ಅದು ನನ್ನ ಹೆಸರಿಗೆ ಬಂದಿದೆ, ನಾಗಮ್ಮ ಅಂತ. ಅದು ಅವ್ರು ಏನು ಹೇಳಿದ್ದಾರೆ, 48 ಎಕರೆ ಇದೆ ಅಂತ ಹೇಳಿದ್ದಾರೆ. ತಪ್ಪೇನೆ ಅದು? 19 ಕುಂಟೆ 18 square yardಗೆ 19 ಎಕರೆ. ನಾಗಮ್ಮ ಹೆಸರಲ್ಲಿ ಲೋಕಾಯುಕ್ತದವರೇ, ಒಂದು ನಿಮಿಷ, ಲೋಕಾಯುಕ್ತದವರೇ ಏನಂತ ಕೊಟ್ಟಿದ್ದಾರೆ ಇಲ್ಲಿ, 19 ಗುಂಟೆ ಅಂತ ಸೇಲ್ ಡಿ ಏನವ್ರು ಸಿಕ್ಕಿರೋದು 19 ಗುಂಟೆ ಅಂತ ಕೊಟ್ಟಿದ್ದಾರೆ. ಆದರೆ ನ್ಯೂಸ್ನಲ್ಲಿ ನಮಗೆ ಬರ್ತಾ ಇರೋದು 19 ಎಕರೆ. ಗುಂಟೆಗೂ ಎಕರೆಗೂ ವ್ಯತ್ಯಾಸ ಇಲ್ಲ, ಒಂದು ಎಕರೆಗೆ 40 ಗುಂಟೆ. ಅರೇ 19 ಗುಂಟೆಗಳು ಇದು ಯಾಕೆ? ಆಮೇಲೆ ಅದಾಯ್ತಲ್ಲ ಸರ್, ನೀವು ಇನ್ನೂ ಒಂದು ಕೇಳ್ತೀವಿ ಸರ್. ಅಲ್ಲ ಪ್ರಮುಖ, ಅದೊಂದು ಕೇಳಲೇಬೇಕು ನಿಮ್ಮ ಹತ್ರ. ನಿಮ್ಮ ಕ್ಷೇತ್ರದಲ್ಲಿ ನಡೀತಾ ಇರೋ ಮಾತುಗಳು, ಚರ್ಚೆಗಳು, ವಿಚಾರಣೆ ನಿಮ್ಮನ್ನು ಕೇಳ್ತಾ ಇದ್ದೀನಿ, ನಿಮ್ಮ ಕ್ಷೇತ್ರದವ್ರಿಗೂ ಕ್ಲಿಯರ್ ಆಗ್ಬಿಡುತ್ತೆ. ನಿಮ್ಮ ಮೇಲೆ ದಾಳಿ ಮಾಡಿದಾಗ 2 ಮನೆಯನ್ನು ಸೀಸ್ ಮಾಡಿದ್ದಾರೆ. ಅದು ಒಂದು ರಶ್ಮಿ ಡಿಸೋಜಾ ಅನ್ನೋರ ಮನೆ ಸೀಸ್ ಮಾಡಿದ್ದಾರೆ. ಅಲ್ಲೇನು ದಾಖಲೆ ಪತ್ರಗಳು ಸಿಕ್ಕಿದೆಯೋ ನಮ್ಗೆ ಇನ್ನೂ ಗೊತ್ತಾಗಿಲ್ಲ. ಇನ್ನೊಂದು ರಾಜಣ್ಣ ಅಂತ ಹೇಳಿ, ನಿಮ್ಮಿಂದ ಕಳೆದ 28 ವರ್ಷದಿಂದ ನಿಮ್ಮಿಂದ PI ಆಗಿದ್ರಂತೆ, ಅವ್ರ ಮನೆಯಲ್ಲಿ 3 ಬ್ರೀಫ್ ಕೇಸ್ ದಾಖಲೆ ಸಿಕ್ಕಿದೆ ಅಂತ. ಏನದು ದಾಖಲೆ? ಸ್ವಲ್ಪ ಹೇಳ್ತೀನಿ. ಅವರು ರಾಜಣ್ಣ ನನ್ನ ಹತ್ರ 83ರಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದು. ಅವರಿಗೆ ಸ್ವಲ್ಪ ರೆವಿನ್ಯೂ ಅದು ಬರೆಯೋದು ಗಿರಿಯೋದು ಎಲ್ಲ ಗೊತ್ತು. ನಾನು ಒಬ್ಬ PI ಆಗಿ ಮಾಡಿಕೊಂಡೆ, ಇಂಡಸ್ಟ್ರಿಯಲ್ ಇದ್ದಾಗೆ ಮಾಡಿಕೊಂಡಿದ್ದೆ. ಅವರು ನನ್ನಲ್ಲಿ ಬಿಟ್ಟು ಹೋದ್ಮೇಲೆ ಅವರು ರಿಯಲ್ ಎಸ್ಟೇಟು ಅದೆಲ್ಲ ಮಾಡ್ಕೊಳ್ತಾರೆ, ಅದು ಸ್ವಂತ ಅವ್ರು, ನನಗೆ ಬೇಕಾಗಿಲ್ಲ. ನನ್ನ ಮಗಳು, ದೊಡ್ಡ ಮಗಳು ಅಮೇರಿಕಾಳಿಗಿದ್ದಾನೆ. ಅವಳು ಪ್ರಾಪರ್ಟೀಸ್ದೆಲ್ಲ ಟ್ಯಾಕ್ಸ್ ಕಟ್ಟಬೇಕಾದ್ರೆ, ಏನನ್ನ ಅವ್ನು ಬೇಡ ಅಂದಿದ್ದು ಮಾರಬೇಕಾದ್ರೆ ಅವನಿಗೆ ಕೊಡೋದು. ಅಲ್ಲಿಂದ ನಮ್ಮ ದೊಡ್ಡ ಮಗಳದು, ನಮ್ದು ಯಾರ್ದು ಕೊಡಲ್ಲ. ಸ್ವಲ್ಪ ನನ್ನ ದೊಡ್ಡ ಮಗಳು ದಾಖಲೆಗಳೆಲ್ಲ ಅಲ್ಲಿತ್ತು, ಅಲ್ಲಿ ಇದೆ. ಅದು ಮುಚ್ಚುಮಡ್ಗಾಗಲ್ಲ. ನನ್ನ ಮಗಳದು 4th block ಇಲ್ಲಿ ಕಾಂಪ್ಲೆಕ್ಸ್ ಇದೆ. ನನ್ನ ಮನೆ ಇವಾಗ ಇರೋದು ನನ್ನ ದೊಡ್ಡ ಮಗಳದೆ. ಫ್ಯಾಕ್ಟ್ರಿ ಶೆಡ್ಡು ನನ್ನ ಮಗಳದೆ. ನಾಗಾರ್ಜುನ ಕನ್ಸ್ಟ್ರಕ್ಷನ್ನು, ಆ ಜಮೀನು ಸರ್ ಸರಿ ಹೇಳ್ಬಿಟ್ಟು, ಇದೆಲ್ಲ ನನ್ನ ದೊಡ್ಡ ಮಗಳದು. ಅಲ್ಲಿರೋದು ಶೂಟ್ ಕೇಸ್ ಇದೆ ಬರೆಯೋದೇ ಬರೆ. 3 ಕೋಟ್ ಕೇಸ್ ಇದೆ 3 ಸೂಟ್ ಕೇಸ್ ಇದೆ 3 ಸೂಟ್ ಕೇಸ್ ಏನಿದೆ, 3 ಸೂಟ್ ಲೋಕಾಯ್ತು ಕೊಡಿ, ಇಲ್ಲಿದೆ ನೀವು ಕೊಡಿ ಸರ್. ರಶ್ಮಿ ಡಿಸೋಜ್ ಅವ್ರು ಯಾರು ಸರ್? ಸ್ವಲ್ಪ ಹೇಳ್ಬಿಡಿ, ಅವರು ನಮ್ಮ ಕಾರ್ಯಕರ್ತರು. ಒಂದು ನಿಮಿಷ ಇದರೊಳಗೆ ಸರ್ ಮಾಡಬೇಕಾದ್ರೆ ಆಪಾದನೆ, ಅದಕ್ಕೂ 10ರಲ್ಲಿ 1 ನಿಜ ಆಗಬೇಕು. ಲೋಕಾಯುಕ್ತರನ್ನ ಸೀಸ್ ಮಾಡಿದ್ರು ಅದನ್ನು ಕೇಳ್ತಾ ಇದ್ದೀನಿ ಸರ್. ನಾನು ಅವರಿಗೂ ಹೇಳ್ತೀನಿ, ಯೋ ಭಾಳ ನೋಡ್ಬಿಟ್ಟಿದ್ದೀನಿ ನಾನು, ಕೂದಲು ಮುಗು ಎಲ್ಲ ಉದುರೋಯ್ತೀವಿ ಎಲ್ಲ ನೋಡಿ ನೋಡಿ ನಾನು. ಇರಲಿ, ಅದು ಇದು ಇದರೊಳಗೆ ಎಷ್ಟು ತಪ್ಪುಗಳಿದೆ ಗೊತ್ತಾ? ಈ ಖಾಲಿ ಜೆರಾಕ್ಸ್ ಕಾಪಿಗಳು 132 ಸರ್ವೇ ನಂಬರ್ 132 ನಾವು ನೋಡು ಅಸಲು ನಕಲು ಅಂತಿತ್ತು ಸುಟ್ಟಿರು ಬಾಬು. ಎಲ್ಲಾನು ಇವೆಲ್ಲ 132 ಹೈಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ, ಇಲ್ಲಿಗೆ ಬರಲ್ಲ. ಇದು ನಾವು ಅಗ್ರಿಮೆಂಟ್ ಮಾಡಿ ಸತ್ತೋಯ್ತು. ಅದು ಆ ಖಾಲಿ ಪೇಪರ್ ಇರೋದನ್ನೆಲ್ಲ ತಗೊಂಡೋಗಿದ್ದೀರಲ್ಲ, ಅದು ಇದೆ ಅಂತ ಹೇಳ್ತೀರಲ್ಲ, ಸರಿನಾ? ಈಗ ಒಂದು ಸ್ವಲ್ಪ ಇರ್ಬೇರು, ಕೋರ್ಟ್ನೊಳಗೆ ಸ್ಟೇ ಆದಮೇಲೆ ಅದು ಮುಗೀತಾ? ರಿಜಿಸ್ಟರ್ ಆಗಿಲ್ಲ, ಇಲ್ಲ ಅಗ್ರಿಮೆಂಟು 10 ಇಯರ್ಸ್ ಆಗಿದೆ, ಅದಕ್ಕೆ ವ್ಯಾಲ್ಯೂ ಇಲ್ಲ. ಆ ಪೇಪರ್ ಎಲ್ಲ ತುಂಬಿಕೊಂಡು ಮುರ್ಕೋ ಶೂಟ್ ಕೇಸ್ನೊಳಗೆ ಹಾಕಿದ್ರೆ ಒಂದಷ್ಟು ಅವ್ರಿಗೆ ಆಮೇಲೆ ಟ್ಯಾಕ್ಸ್ ಕಟ್ಟಕ್ಕೆ ಒಂದಷ್ಟು ಕೊಟ್ಟಿರ್ತೀವಿ. ನಮ್ಮ ಪುರುಸೋತ್ತಿರಲ್ಲ ಟ್ಯಾಕ್ಸ್ ಕಟ್ಕೊಂಬಾ ಅಂತ ಅವನ ಹತ್ರ ರೆಸಿಪ್ಟ್ ಇದಷ್ಟು ಸಾಕು, 130. ಇನ್ನೊಂದು ತಮ್ಮ ಹತ್ರ ಬಂದಿರಬೇಕು, 4 ವರ್ಷಕ್ಕೆ 10 ಕೋಟಿ ರೂಪಾಯಿ ನನಗೆ ಬಾಡಿಗೆ ಬಂದಿದೆ. ಎಟ್ ಸ್ವಾಮಿ, 4 ವರ್ಷಕ್ಕೆ 10 ಕೋಟಿ ರೂಪಾಯಿ ನನಗೆ ಬಂದಿದೆ. 10 ಕೋಟಿ ಬಾಡಿಗೆ ಬಂದು TDS ಕಾರ್ಪೊರೇಷನ್ ಟ್ಯಾಕ್ಸು ಸೇಲ್ ಟ್ಯಾಕ್ಸು 4 ಕೋಟಿ ಕೊಟ್ಟಿದ್ದೀನಿ. ಸರ್ವಿಸ್ ಟ್ಯಾಕ್ಸು ಎಷ್ಟು ಕೊಟ್ಟಿದ್ದೀನಿ? 4 ಕೋಟಿ. 5 ಕೋಟಿ 90 ಲಕ್ಷ ರೂಪಾಯಿ ಕೆನರಾ ಬ್ಯಾಂಕ್ ಕಟ್ಟಿದ್ದೀನಿ. ಲೋನು ಸಾಲ ತೊಗೊಂಡಿದ್ವಿ ನಾವು. ಎಲ್ಲಿಂದ ಬಂತು ಅಂತ ಕೇಳಿ,
ಎಲ್ಲಿಂದ ಬಂತು? 20 ಲಕ್ಷ ರೂಪಾಯಿ ಟ್ಯಾಕ್ಸು ಅಡ್ವಾನ್ಸ್ ಇಟ್ಕೊಂಡು ಎವ್ರಿ ಮಂತ್ 20 ಲ್ಯಾಕ್ಸ್ ಬರ್ತದೆ ಆ ದುಡ್ಡಿನೊಳಗೆ. 20 ಲ್ಯಾಕ್ಸ್ ಎಲ್ಲಿಂದ ಬಂತು ನನಗೆ? ಇಸ್ ಓನ್ ಪ್ರಾಪರ್ಟಿ. ನಮ್ಮ ಇಂಡಸ್ಟ್ರಿಯಲ್ ಸ್ಟ್ರೈಕ್ ಆಯ್ತು ನಾನು ಎಂ ಎಲ್ ಎ ಆದ್ಮೇಲೆ. ಸರ್, ಇಷ್ಟೆಲ್ಲ ನಾನು ಒಂದು ರೆಡ್ ಇಲ್ಲ ಒರಿಜಿನಲ್ಲು ಸರ್ ಸರ್ ಒಂದು ಒರಿಜಿನಲ್ ಡಾಕ್ಯುಮೆಂಟ್ನ ನಿಮ್ಗೆ ಕೊಟ್ಟಿದ್ದೀನಿ, ಲೋಕಾಯುಕ್ತರು ಕೊಟ್ಟಿದ್ದೀನಿ. ನೀವು ಕೋರ್ಟ್ನೊಳಗೆ ಪ್ರಶ್ನೆ ಮಾಡಿ ಇದೇನಾಗ್ತದೆ ಪನಿಷ್ಮೆಂಟ್ ನಮ್ಮ ಮೇಲೆ. ಆದರೆ ನಾವು ನೋಡಿ ನಮ್ಮ ನಿಮ್ಮಲ್ಲಿ ನಾವು ಲೋಕಾಯುಕ್ತಿಗೆ ಮತ್ತು ಎಲೆಕ್ಷನ್ ಕಮಿಷನರಿಗೆ ನಾವು ಡಿಕ್ಲೇರ್ ಮಾಡಿದ್ದೀವಿ ಇಷ್ಟು ಬಾಡಿಗೆ ಬರ್ತದೆ ಅಂತ. ನೋಡಿ, ಅದರೊಳಗೆ 54 ಲಕ್ಷ ಇದೆ ಅಂತ ಒಂದು ಬಂದಿದೆ ಬ್ಯಾಂಕ್ ಇದು ಬ್ಯಾಂಕ್ ಡೆಪಾಸಿಟ್. ಮೂರು ತಿಂಗಳದ ಬಾಡಿಗೆ 18,44,000 ರೂಪಾಯಿ ಬಾಡಿಗೆ ಮೂರು ತಿಂಗಳಿದೆ. ಅದು ಬೇರೆ ಬೇರೆ ಬ್ಯಾಂಕಲ್ಲಿ 54 ಲಕ್ಷ ನಗದು ಬೇರೆ ಬ್ಯಾಂಕ್ ಇಲ್ಲ ಸರ್. ಹೇಳ್ಬಿಟ್ಟಿದ್ದೀನಿ ಅವ್ರು ಹೇಳಿದ್ರಂತ, ಅವ್ರು ಹೇಳಿದೆ ನಿನ್ನೆ ನೀವು ಹೇಳಿದ್ದ ಕೆಲಸ ಏನಾಕಿ ನನ್ನ ಕುರಿ ಮರಿಯಲ್ಲ ಅಂತ. 54 ಲಕ್ಷ ಎಲ್ಲಿ ಬ್ಯಾಂಕ್ನೊಳಗೆ? ಕೆನರಾ ಬ್ಯಾಂಕ್ ಎಳೆಯೂರ್ ಬ್ರಾಂಚ್ ಅದರೊಳಗೆ ಇರ್ತಕ್ಕಂಥ ಮೂರು ತಿಂಗಳು ಬಾಡಿಗೆ ನಾವು ಯಾವುದಕ್ಕೂ ಖರ್ಚು ಮಾಡಿಲ್ಲ. ಯಾಕೆ ಮಾಡಿದ್ದೀವಿ? ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಬೇಕು 30 ಲಕ್ಷ ಇಯರ್ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಬೇಕು. ನಾವು ಯಾವುದೇ ಇದುವರೆಗೂ 30 ವರ್ಷದಲ್ಲಿ ಕ್ಯಾಶ್ ತಗೊಳ್ಳಲ್ಲ, ಎಲ್ಲ ಚೆಕ್ ಸಿಸ್ಟಮೇ, ಎಲ್ಲ ಚೆಕ್ ಸಿಸ್ಟಮೇ. 54 ಲಕ್ಷ ಅಲ್ಲಿದೆ ಅಲ್ಲ. ಈಗ ನಿಮ್ಮ ವಿರೋಧ, ಈಗ ತಾವು ಹೇಳ್ತೀರಿ ನಾನು ಪ್ರಾಮಾಣಿಕವಾಗಿದ್ದೀನಿ, ನನ್ನ ಎಲ್ಲ ದಾಖಲೆ ಇದೆ, ನೀವು ಕೋರ್ಟಲ್ಲಿ ಪ್ರೂವ್ ಮಾಡೋದಕ್ಕೆ ಎಲ್ಲ ಅವಕಾಶ ಇದೆ. ಆದರೆ ತಾವೊಬ್ಬ ಜನಪ್ರತಿನಿಧಿ, ಪ್ರಶ್ನೆಗಳು ಅನೇಕ ಕೇಳಿದ್ದಾವೆ. BBMP ಆಗೋಕ್ ಮೊದಲು 580 ಕೋಟಿ ರಾಜರಾಜೇಶ್ವರಿ ನಗರ ಬಿಡುಗಡೆ ಆಯ್ತು ಅಂತ. ಎಲ್ಲೋಯ್ತು ಹಣ? ರಸ್ತೆನೆ ಮಾಡಿಲ್ಲ, ಹಣ ತಗೊಂಡಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ನೀವೊಂದು ಕೆಲಸ ಮಾಡಿ, ಕೇಸ್ ಹಾಕಿದವರು ಇನ್ನೊಂದು ದಿವಸ ಅದನ್ನು ಸಪ್ರೇಟ್ ಆಗಿ. ನಾನು ಎಂಟೀರ್ BBMCನಲ್ಲಿ 4 ವರ್ಷ ಎಷ್ಟು ಕೆಲಸ ಆಗಿದೆ ದಾಖಲೆ ತರ್ತೀವಿ ಸ್ವಲ್ಪ ಇರುವಾಗ ಸ್ವಲ್ಪ ಹೇಳ್ತೀನಿ ಕೇಳಿ ಸರ್. COD ನಾವೇ ರೆಕಮೆಂಡ್ ಮಾಡಿದ್ದು, COD ಕೊಡಬೇಕು ಅಂತ ಹೇಳಿದ್ದು ನಾವೇ ಗಲಾಟೆ ಮಾಡಿದ್ದು. PBA ಕೊಡಿ ಆಗಲ್ಲ ಅಂತ COD ಕೊಡಬೇಕು ಅಂತ ನಾವೇ ಹೇಳಿದ್ದು. ನಮ್ಮ ಕ್ಷೇತ್ರದಲ್ಲಿ ನಾನು MLA ಆದ ಮೇಲೆ ಎಷ್ಟು ಕೋಟಿ ಪಾರ್ಕಿಗೆ, ರೋಡಿಗೆ, ಮೇಜರ್ ಕಮ್ಯುನಿಟಿಗೆ, ಮೇಜರ್ ಇದಕ್ಕೆ ಎಷ್ಟು ದುಡ್ಡು ಬಿಡುಗಡೆ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಚೆಸ್ಟ್ ಸಿಸ್ಟಮ್, ಇನ್ಕ್ಲೂಡಿಂಗ್ ಕಾಂಟ್ರಾಕ್ಟ್ರು ಎಲ್ಲ ಕೊಡ್ತೀನಿ. ಅದರೊಳಗೆ ಎಷ್ಟು ಅವ್ಯವಹಾರ ಆಗಿದೆ ಎಷ್ಟು ಅಂತ ನೀವು ನೋಡಿ. ಇವತ್ತು 52 ಫೈಲೋ 62 ಫೈಲೋ ಬಂದಿದೆ, ನನಗೆ ರೂಮರ್ ಪಕ್ಕ ಬಂದಿಲ್ಲ. 72 ಲಕ್ಷ ಅವ್ಯವಹಾರ ಅದರೊಳಗೆ. ಶ್ರೀನಿವಾಸ್, ಇನ್ನೊಂದು ಪ್ರಶ್ನೆ, 500 ಕೋಟಿ 300 ಕೋಟಿ ಅಂತಾರಲ್ಲ, ಹೆಂಗ್ ಗೂಬೇಕು ಕುಂಡಿರ್ತಾರೆ? 72 ಲ್ಯಾಕ್ಸ್ ಆಗಿರೋದಕ್ಕೆ ಅದಕ್ಕೊಂದು ಪ್ರಮುಖವಾದ ಪ್ರಶ್ನೆ ಇದೆ ಶ್ರೀನಿವಾಸ್. ಹೇಳಿ ಸರ್. ಇನ್ನೂ ಚಿಕ್ಕವರ್ಬೇಡಿ ಹೇಳಿ ಸರ್. ಶ್ರೀನಿವಾಸ್ ಅವ್ರ ಗರಡಿಯಲ್ಲಿ ಉತ್ತರಹಳ್ಳಿಯಲ್ಲಿ ಎಷ್ಟು ಜನ ಕಾರ್ಪೊರೇಟರ್ಗಳಾಗಿರ್ಬೋದು, MLAಗಳಾಗಿದೆ, ಏನೆಲ್ಲ ಆಗಿರ್ತಾನೆ, ತಾವು ಸೀನಿಯರ್ ಮೋಸ್ಟ್ 83ರಿಂದ ಇವತ್ತು ತಾವು ಪ್ರಾಮಾಣಿಕ ಅಂತ ತಾವೇ ತಮ್ಮನ್ನು ಜಸ್ಟಿಫೈ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ತಾವು ಬಂದು ಕೂತ್ಕೊಂಡಿದ್ದೀರಿ ನನ್ನ ಹತ್ರ. ಹೌದು, ತಾವು ಪ್ರಾಮಾಣಿಕ ಇದ್ದೀನಪ್ಪ, ನನ್ನ ದಾಖಲೆ ಇದೆ, ನಾನು ಕೋರ್ಟಲ್ಲಿ ಪ್ರೂವ್ ಮಾಡ್ಕೋತೀನಿ ಅಂತ ನಿಮ್ಮ ಮಗ ನೀವು ಬಂದು ಕೂತಿದ್ದೀರಿ. ಸುವರ್ಣ ನ್ಯೂಸ್ ನಿಮ್ಮ ವೇದಿಕೆಯನ್ನು ಕೊಟ್ಟಿದೆ. ಹೌದು ಸರ್. ಇಷ್ಟು ಜನ ತಮ್ಮ ಫಾಲೋವರ್ಗಳಿದ್ದು, ಅನೇಕ ನಾಯಕರುಗಳಿದ್ದು, ಇಷ್ಟೆಲ್ಲ ಇದ್ದರೂ ನಿಮ್ಮ ಮೇಲೆ ಲೋಕಾಯುಕ್ತ ರೈಡ್ ಆಯಿತು, 300 ಕೋಟಿ ಅಕ್ರಮ ಆಸ್ತಿ ಇದೆ ಅಂತ ಹೇಳಿದರು, ಏನೆಲ್ಲ ಚರ್ಚೆಗಳಿದೆ. ಈಗ ನಾನು ಅನೇಕ ಪ್ರಶ್ನೆಗಳಲ್ಲಿ ಮುಂದೆ ಇಟ್ಟೆ, ದಾಖಲೆಗಳನ್ನು ತೋರಿಸ್ತೆ. ಯಾಕೆ ನಿಮ್ಮ ಪಕ್ಷದಿಂದ ಅಥವಾ ನಿಮ್ಮ ಫಾಲೋಯರ್ ಒಬ್ಬರೇ ಒಬ್ಬರು ನಿಮ್ಮನ್ನು ಜಸ್ಟಿಫೈ ಮಾಡ್ಕೊಳ್ಳಲ್ಲ? ಇಷ್ಟೊಂದು ಪ್ರಾಮಾಣಿಕ ಸ್ವಲ್ಪ ಹೇಳ್ತೀನಿ. ನಮ್ಮ ಮನೆಗೆ ಅವತ್ತು ಬಂದಿದ್ದ ಜನ ನಡೆಯುವಾಗ ಅವ್ರಿಗಿದ್ದ ವಿಕೋಪ, 2 ಕೈ ಮುಗಿದು ಕಳಿಸಿದ್ದೀನಿ. ಅಲ್ಲ, ಮಾಧ್ಯಮದ ಮೇಲೆ ಮಾಡ್ಬೇಕು, ಮಾತಾಡ್ತಾರಲ್ಲ. ನಾನು ಒಂದು ಮಾತು ಹೇಳಿದ್ದೀನಿ ಸರ್, ನೀವು ಕೇಳ್ಕೊಳ್ಳಿ. ಯಾವಾಗ ಯಾರನ್ನು ಗುರ್ತಿದ್ರಿ ನನ್ನ ಕ್ಷೇತ್ರದ ಜನನ್ನ, ದಯವಿಟ್ಟು 2 ಕೈ ಮುಗಿತೀನಿ, ಇದು ಲೋಕಾಯುಕ್ತ ಕೇಸ್ಗೆ ಇಲ್ಲಿ ಯಾರು ಮಾತಾಡಬಾರ್ದು. ನಾನು ನನ್ನ ಮಗ ಬಿಟ್ಟರೆ ಅಂದ್ರೆ ನೀವೇ ಮಾತಾಡ್ತೀರಿ? ನಾವು ನಮ್ಮ ಆಸ್ತಿನ ನಾವು ರಿಪ್ಲೈ ಕೊಡ್ತೀನಿ, ನಿಮ್ಗೆ ಅದು ಗೊತ್ತಿಲ್ಲ. ನೀವು ಅಂಡರ್ಸ್ಟ್ರೈಕ್ ಏನಾಯಿತು, 5,000 ಜನ ಮೆರವಣಿಗೆ ರಾಷ್ಟ್ರಪತಿ ಇದು ಗವರ್ನರ್ ಹತ್ರ ಹೋಗಬೇಕು ಅಂತ ತೀರ್ಮಾನ ಆಯಿತು ಮೊನ್ನೆ. ನಾನು ಹೇಳಿ ದಯವಿಟ್ಟು ಬೇಡ, ಲೋಕಾಯುಕ್ತ ಕೇಸ್ ನಡೀತಾ ಇದೆ, ಇದೆಲ್ಲ ಮೆರವಣಿಗೆ ಅವೆಲ್ಲ ಬೇಡ, ನಿಮಗೆ ನನ್ನ ಮೇಲೆ ಪ್ರೀತಿ ಇದ್ರೆ ಸುಮ್ಮನೆ ಇರಿ ಅಂದೆ. ಕೈ ಮುಗ್ದು ಹೇಳಿದ್ದೀನಿ, ಕೈ ಮುಗ್ದು ಹೇಳಿದ್ದೀನಿ ಸರ್. 5,000 ಜನ ತಯಾರಾದ್ರು ಗವರ್ನರ್ ಹತ್ರ ಮೆಮೊರಾಂಡಮ್ ಕೊಡೋಕ್ಕೆ. ಇಷ್ಟು ವರ್ಷದಿಂದ ಇದ್ರು, ಇಷ್ಟು ವರ್ಷದಿಂದ ಇಲ್ಲಿತ್ತು ಜಮೀನು, ಉತ್ತರಳ್ಳಿ ಊರ್ನೂರು, ಉತ್ತರಳ್ಳಿ ಸ್ವಂತೂರ್ನೂರು. ಹಾಗಾದ್ರೆ ತಾವೇ ತಡೆ ಹಾಕಿದ್ರೆ ಯಾರು ಮಾತಾಡಬೇಡಿ. ನಾನು ನನ್ನ ಮಗ ಬಿಟ್ಟು ಕೂಡ ನೀವಿಬ್ರು ಕೂಡ ಈ ಕೇಸ್ನಲ್ಲಿ ತಾವು ಪಾರಾಗಿ ಬರ್ತೀರಿ, ಕೇಸ್ನಲ್ಲಿ ಗೆಲ್ತೀರಿ ಅನ್ನೋದು ಖಂಡಿತ. ನಿಮಗೆ ಆಶಾವಾದ ಏನು ಸರ್? ತಾವೇನು ಹೇಳ್ತೀರಿ ಸರ್? 200% ಗೆಲ್ತೀನಿ. ರೈಟ್ ಸರ್, ಥ್ಯಾಂಕ್ ಯು.
ನಮ್ಮ ಜೊತೆ ಇಷ್ಟೊಂದು ಚರ್ಚೆಯಲ್ಲಿ ಭಾಗವಹಿಸಿದ್ದೀರಿ. ನನಗೆ ಒಂದು ಸುವರ್ಣ ಟಿ ವಿನವರು ಇಷ್ಟೊಂದು ಅವಕಾಶ ಮಾಡಿ ನನಗೂ ನನ್ನ ಮಗನ ಕೊಟ್ಟಿದ್ದಕ್ಕೆ ತಮಗೆ ನಮಸ್ಕಾರ. ಥ್ಯಾಂಕ್ ಯು ವೆಂಕಟೇಶ್. ಈಗ ಒಂದಷ್ಟು ಲಾಸ್ಟ್ ಟೈಮ್ ಆಗ ಆಯಿತು. ಥ್ಯಾಂಕ್ ಯು ಹಮ್ಮಿದ್ದವರೇ. ಆಗ ಈಗ ನನ್ನ ಸಾಯಿ ಸಮಿತಿ ಅಧ್ಯಕ್ಷನ ಮಾಡಿದ್ದೀರಾ, ಒಂದಷ್ಟು ಕನಸಿದೆ. ಖಂಡಿತವಾಗ್ಲೂ ಇದೇ ಸುವರ್ಣ ನ್ಯೂಸಲ್ಲಿ ಮತ್ತೆ ಬರ್ತೀನಿ. ಬಂದು ಒಂದು ಅಷ್ಟು ಏನು ಒಳ್ಳೆ ಆರೋಗ್ಯ ಸಾಯಿ ಸಮಿತಿ ಅಧ್ಯಕ್ಷನಾಗಿ ಒಂದಷ್ಟು ಅಜೆಂಡಾ ತರ್ತೀನಿ. ಹೇಳ್ಬೇಕು ನೀವು. ಖಂಡಿತ ಹೇಳ್ತೀನಿ, ಖಂಡಿತ ತರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ. ಥ್ಯಾಂಕ್ ಯು. ಇದಿಷ್ಟು ಶ್ರೀನಿವಾಸ ಮಹಿಮೆ ವಿಶೇಷ ಕಾರ್ಯಕ್ರಮ ಕ್ಷಣ ಸುದ್ದಿಗಳು ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.